ಡಿಕೆ ಶಿವಕುಮಾರ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಸಾಹುಕಾರ್ ಡಿಕೆಶಿ ವಿರುದ್ಧ ಸಿಡಿ ರಿಲೀಸ್ಗೆ ಹೈಕಮಾಂಡ್ ಸೂಚನೆ ಕೊಡ್ತಾ ರಮೇಶ್ ಜಾರಕಿಹೊಳಿಗೆ ಅಮಿತ್ ಶಾ ಅವರು ಈ ರೀತಿ ಸಿಡಿ ರಿಲೀಸ್ಗೆ ಸೂಚನೆ ಕೊಟ್ರ ಎಲೆಕ್ಷನ್ ಟೈಮ್ನಲ್ಲೇ ಸಿಡಿ ಸಿಡಿಸೋಕೆ ಅನುಮತಿ ಕೊಟ್ರ ಚಾಣಕ್ಯ ಚುನಾವಣಾ ಸಮಯದಲ್ಲೇ ಡಿಕೆಶಿಗೆ ಎದುರಾಗಲಿದ್ಯ ಬಿಗ್ ಟ್ರಬಲ್ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿ ಆಡಿಯೋ ಬಿಡುಗಡೆ ಮಾಡಿದ್ರ ಅಮಿತ್ ಶಾ ಬಳಿ ಅನುಮತಿ ಕೇಳಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರ ಮಾಜಿ ಸಚಿವ ಎಲ್ಲಾ ಪ್ರಶ್ನೆಗಳು ಈಗ ಉದ್ಭವಿಸಿರುವಂತದ್ದು ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಯಾರ ಕೈವಾಡ ಇರಬಹುದು ಯಾರ ಸೂಚನೆ ಇರಬಹುದು ಅಂತ ನೋಡೋದಾದ್ರೆ ಬಿಜೆಪಿ ಚುನಾವಣಾ ಚಾಣಾಕ್ಯ ಅಂತಲೇ ಹೆಸರುವಾಸಿಯಾಗಿರುವಂತ ಅಮಿತ್ ಶಾ ಅವರು ಇದಕ್ಕೆಲ್ಲ ಸೂತ್ರಧಾರಿ ಅರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡುಬರ್ತಾ ಇರುವಂತದ್ದು ಹಾಗಾಗಿ ಅವರ ಸೂಚನೆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಈ ರೀತಿ ಮಾಡಿದ್ರಾ ಅನ್ನುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು।